ಎಲ್ಲರಿಗೂ ನಮಸ್ಕಾರ. ಈ ಲೈವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಬಹಳ ಮಹತ್ವವಾದ ದಿನ, ತುಂಬ ಇಂಪಾರ್ಟೆಂಟ್ ಡೇ. ನಮ್ಮ ಶ್ರೀರಾಮನ ನೆನೆಸ್ಕೊಂಡು ಇವತ್ತು ಈ ಲೈವ್ನ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಲೈವ್ ಯಾಕೆ ಬಂದಿರೋದು ಅಂದರೆ, ಯಾಕೆ ಲಚಿ, ನಮ್ಮ ಸೆಟ್ಟಲ್ಲಿ 300 ಎಪಿಸೋಡ್ಸ್ ಆಗಿದೆ. ನಮ್ಮ ಲಚ್ಚಿಲಿ ನಮ್ಮ ಲಚ್ಚಿ 300 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜೊತೆ ಮೇನ್. ಸೊ ಹೇಗನ್ಸ್ತು ನಿಮಗೆ 300 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ, ಏನು ಅನಿಸ್ತಿದೆ ನಿಮಗೆ? ಅಂದರೆ ಇಷ್ಟು ಬೇಗ ಮುಗಿದು ಬರ್ತಾ ಅಂತ ಅನ್ನಿಸ್ತಾ ಇದೆ. ಹೌದಾ, ಹೇಗಿತ್ತು ಈ 300 ಎಪಿಸೋಡ್ಸ್ನ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಇನ್ನೂ ಜಾಸ್ತಿ ಮಾಡೋಣ ಅನ್ನಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಈ ಉತ್ಸಾಹ ಹಾಗೆ ಇರಲಿ. ಆ್ಯಂಡ್ ನಿನ್ನ ಫಸ್ಟ್ ಡೇ ಬಂದಾಗಲೂ ಇವಾಗೂ ಏನು ವ್ಯತ್ಯಾಸ, ನಿನ್ನ ನಿನ್ನ ಕಂಫರ್ಟ್ ಹೇಗಿದೆ, ನಿನ್ನ ಆ್ಯಕ್ಟಿಂಗಲ್ಲಿ ಎಷ್ಟು ಇಂಪ್ರೂವ್ ಆಗಿದೆಯಾ? ಓ ಬಂದ್ರು ಮೇನ್ ಬನ್ನಿಪ್ಪ ಲೇಡೀಸ್, ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಯಾಕಂದ್ರೆ ನಮ್ಗೆ ಮಾತಾಡೋದು ಬಹಳ ಕಷ್ಟ ಆಗ್ತಿತ್ತು. ಥ್ಯಾಂಕ್ ಯು. ಯಾಕೆ ಅಂದ್ರೆ ನಮ್ಗೆ ಮಾತೆಲ್ಲ ಸ್ವಲ್ಪ ಕಮ್ಮಿ, ಲೇಡೀಸ್ ಚೆನ್ನಾಗಿ ಮಾತಾಡ್ತಾರೆ, ನಮ್ ಲಚ್ಚಿನೇ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಬೈ ದ ವೇ ಲೇಡೀಸ್, ಇವತ್ತು ಲೈವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ನಾವು ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ, ನಮ್ಮ ಶ್ರೀರಾಮನ ನೆನೆಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ಒಂದ್ಸಲ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು. ಜೈ ಶ್ರೀರಾಮ್. ಎಸ್. ಸೊ ಸೊ ಲೇಡೀಸ್ ಬನ್ನಿ, ನಮ್ಮಿಬ್ಬರದ್ದು ಇಂಟ್ರೊಡಕ್ಷನ್ ಮಾತುಗಳೆಲ್ಲ ಮುಗ್ದಿದೆ, ನೀವ್ ಮಾತಾಡಿ. ಅಪ್ಪ ಮಗಳು ಟ್ವಿನಿಂಗ್. ನಮಸ್ಕಾರ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಚ್ಚಿ 300 ಸಂಚಿಕೆ ಕಂಪ್ಲೀಟ್ ಮಾಡಿದೆ, ಸಖತ್ ಖುಷಿ ಆಗ್ತದೆ. ಅಂಡ್ ತುಂಬಾ ಒಳ್ಳೆ ದಿನ ಕಂಪ್ಲೀಟ್ ಮಾಡಿದ್ವಿ. ಇಂಪಾರ್ಟೆಂಟ್, ಎರಡು ಹಬ್ಬ ನಡೀತಾ ಇದೆ ನಮ್ಮ ಸೆಟ್ಟಲ್ಲಿ. ಇವತ್ತು ಸಖತ್ ಜೋರಾಗಿ ನಡೀತಿದೆ. ಸೊ ರಾಮನವಮಿಗೆ ಕೋಸಂಬರಿ ಪಾನಕ ಅದೆಲ್ಲ ಆಯ್ತು, ಒಳ್ಳೆ ಪೂಜೆ ಆಯ್ತು. ಫೋರ್ ಕನೆಕ್ಷನ್. ಓಕೆ ಪ್ರಿಯಾಂಕಾ, ಪ್ಲೀಸ್ ಸೇ ಮೈ ನೇಮ್. ಪ್ರಿಯಾಂಕಾ. ಪ್ರಿಯಾಂಕಾ ಸೆನ್ಸಿಟಿವ್ ಹಾರ್ಟ್. ಹಾಯ್ ಅಂತ. ಹಾಯ್ ಹಾಯ್. ಮಿಸ್ ಮಾಡದೆ ನೋಡ್ತೀವಿ ಅಂತ ಸಾನಿಯಾ ಸಲ್ಯತ್ ಅವ್ರು ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಯಾರು ಜಾಜಿನ ಗಿರಿಜಾ ಅಂತ ಯಾರೋ ಕೇಳಿದ್ದಾರೆ. ನಮಸ್ತೆ ಎಲ್ರಿಗೂ. ಹಾಯ್ ಅಮ್ಮ. ಎಸ್. ಹಲೋ. ಊಟ ಮೇಡಮ್ ಅಂಡ್ ಸರ್, ಆರಾಮ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದಾರೆ. ಎಲ್ಲರೂ ಆರಾಮ ಇದೀವಿ. ಇವತ್ತು ಊಟ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ಜಾಸ್ತಿನೇ ಆಯ್ತು. ಒಂದ್ಸಲ ಹಾಯ್ ಹೇಳ್ಬಿಡಿ. ಹಾಯ್ 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 ಲಾಚಿ ಫ್ಯಾನ್ಸ್ಗೆ ಎಲ್ರಿಗೂ ಹಾಯ್. ಜೈ ಶ್ರೀರಾಮ್ ರಕ್ಸ್ ಒಫಿಷಿಯಲ್. ಸೊ ಎಲ್ರು ತುಂಬಾ ಜನ ಹೇಳ್ತಾ ಇದೀರ ನನ್ನ ಫೇವ್ರೆಟ್ ಸೀರಿಯಲ್, ನಾವು ಡೈಲಿ ಮಿಸ್ ಮಾಡದೆ ನೋಡ್ತೀವಿ. ಅಂಡ್ ಹಾಯ್ ಅಂತ ಎಲ್ರು ಹೇಳ್ತಾ ಇದೀರ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಹೀಗೆ ಇರ್ಲಿ ನಮ್ಮ ಲಚ್ಚಿ ತಂಡದ ಮೇಲೆ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ದೀಪಿಕಾ, ಯಾರೋ ಒಬ್ರು ರಿಯಾನ ನೆನೆಸ್ಕೋತಿದ್ದಾರೆ. ರಿಯಾ ಇವತ್ತು ಪಾಪ ಇವತ್ತು ಶೂಟಿಂಗ್ ಇಲ್ಲ ಅವರು. ದೀಪಿಕಾ, ಈ 300 ಎಪಿಸೋಡ್ ಸೆಲೆಬ್ರೇಷನ್ ತುಂಬಾ ತುಂಬಾ ಸ್ಪೆಷಲ್, ಏನ್ ಕೇಳು? ಯಾಕೆ ಇವತ್ತು ಇವತ್ತು ರಾಮನ ಸ್ಥಾಪನೆ ಆಗಿದೆ ಅಯೋಧ್ಯದಲ್ಲಿ. ಅವತ್ತೇ ನಮ್ದು 300 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಇಷ್ಟು ವಿಶೇಷವಾದ ದಿನದಲ್ಲಿ ನಮ್ 300 ಎಪಿಸೋಡ್ ಕಂಪ್ಲೀಟ್ ಆಗಿರೋದು ವಿಶೇಷ. ವೆರಿ ಗುಡ್, ಆಲ್ರೆಡಿ ಹೇಳ್ಬಿಟ್ವಿ, ಬಟ್ ಆಫ್ ಕೋರ್ಸ್ ದಟ್ ಇಸ್ ದ ಮೇನ್ ರೀಸನ್. ಸೆಕೆಂಡ್ ರೀಸನ್ ಏನ್ ಹೇಳಿ? ಹಾ, ಏನದು ಸೆಕೆಂಡ್ ರೀಸನ್? ಏನ್ ಹೇಳಿ ನೀವು? ಗೊತ್ತಲ್ಲ. ಯಾಕಂದ್ರೆ 100 ಗಿರ್ಲಿಲ್ಲ ನಾ ನೋಟು, 100 ಗಿರ್ಲಿಲ್ಲ 300. ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಬನ್ನಿ ಜಾಜಿ, ನೀವ್ ಮಾತಾಡಿ. ಗಿರಿಜನ ಜಾಜಿನ ನಂಗೂ ಗೊತ್ತಿಲ್ಲ, ತುಂಬಾ ಜನ ಕೇಳ್ತಿದ್ದಾರೆ ಈ ಪ್ರಶ್ನೆ. ಸಖತ್ ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಬಟ್ ಅದಕ್ಕೆ ನೀವು, ಭಾಗ್ಯಶ್ರೀ ಅವರೇ ಹಾಯ್ ನಮಸ್ತೆ, ಅದಕ್ಕೆ ನೀವು ನಮ್ಮ ಲಚ್ಚಿ ನೋಡ್ಬೇಕು. ಅಂಡ್ ಡೆಫಿನೆಟ್ಲಿ ಮುಂದೆ ಬರುವಂತ ಎಪಿಸೋಡ್ಸ್ ಎಲ್ಲಾನು ಸಕ್ಕತ್ತಾಗಿದೆ, ಸಕ್ಕತ್ ಟ್ವಿಸ್ಟ್ ಇದೆ.
ಆ್ಯಂಡ್ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಹಾಗಾಗಿ ಕಾತುರದಿಂದ ಕಾಯ್ತಿದ್ದೀರ ಅಂತ ಗೊತ್ತು, ಬಟ್ ಡೆಫಿನೆಟ್ಲಿ ನೀವು 8 o'clock ಸ್ಟಾರ್ಸ್ ಬಣ್ಣ ನೋಡಿ ಎಲ್ಲ ಗೊತ್ತಾಗುತ್ತೆ. ಸಪೋರ್ಟ್ ಮಾಡಿ. ಯೆಸ್, ನಿಮಗೆ ಜಾಜಿ ಇಷ್ಟನಾ ಗಿರ್ಜಾ ಇಷ್ಟನಾ ಅದು ಕಾಮೆಂಟ್ ಮಾಡಿ. ಯೆಸ್ ಯೆಸ್. ಲಚ್ಚಿ ನಿನ್ಗೆ ಯಾರು ಇಷ್ಟ ಲಚ್ಚಿ? ಎರಡು ಇಷ್ಟ. ಯಾಕೆ? ಅದೆಂಗೆ? ಹಾಯ್ ಗೊಂಬೆ, ವಿಲನ್ ರಮೇಶ್ ಅಂತ ಯಾರೋ. ಹಾಯ್ ಮಾಡಿ. ಹಾಯ್. ಇಲ್ಲ ಅಲ್ಲಿ ಬರೆದಿದ್ರು. ಓಕೆ, ಎಲ್ಲರಿಗೂ ಹಾಯ್ ಹಾಯ್. ನನಗೆ ಎಲ್ಲರೂ ಇಷ್ಟ. ನನಗೆ ಗಿರ್ಜಾನು ನಾನೇ, ಜಾಜಿನೂ ನಾನೇ, ಆದ್ರೆ ಸದ್ಯಕ್ಕೆ ನನ್ ಗಿರ್ಜಾನ ಜಾಜಿನ ಗೊತ್ತಿಲ್ಲ. ವಾಟೆ, ಪ್ಲೀಸ್ ಟಾಕ್ ಇನ್ ಹಿಂದಿ. ಯಾರಪ್ಪ ಹಿಂದಿ ಪ್ರೇಕ್ಷಕರು? ಸೊ ಗಿರ್ಜಾ ಅವರೇ ಹೇಳಿ, 300 episodes ಕಂಪ್ಲೀಟ್ ಆಯಿತು, ಈ ಒಂದು ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನಿಮ್ಮ ಕರಿಯರಲ್ಲಿ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರು, ನಾನಂತೂ ನೋಡಿಲ್ಲ ನಿಮ್ಗೆ ಈ ಥರ ಪಾತ್ರ ಪ್ಲೇ ಮಾಡಿದ್ದು. ಸೊ ನಿಮಗೆ ಯಾವ ಥರ ಅನಿಸ್ತು, ಹೇಗಿತ್ತು, ಜನರ ರಿಯಾಕ್ಷನ್ ಹೇಗೆ ಬಂದಿದೆ? ಸಾಕಷ್ಟು ಸಲ ಹೇಳಿದ್ದೀನಿ, ದಿಸ್ ಇಸ್ ವೆರಿ ಚಾಲೆಂಜಿಂಗ್ ಅಂತ ನನಗೆ. ಆ್ಯಂಡ್ ಸಖತ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ನನಗೆ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಈ ಥರದೊಂದು ಪಾತ್ರ ನಾನು ಪ್ಲೇ ಮಾಡ್ಬೋದಾ ಅಂತ. ಇನಿಷಿಯಲಿ ನಾನು ಅಯ್ಯೋ ನಾನು ಸೂಟ್ ಆಗ್ತೀನೋ ಇಲ್ವೋ ಅಂತ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಇವತ್ತಿಗೆ ಸಖತ್ ಖುಷಿ ಆಗ್ತಿದೆ. ಅಸ್ಗಿರ್ಜಾ ಅಸ್ಜಾಜಿ ಎರಡೂ ಸಖತ್ ಖುಷಿ ಕೊಟ್ಟಿದೆ, ಆ್ಯಂಡ್ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ ಕೂಡ. ಸೊ ತುಂಬ 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 ಖುಷಿ ಆಗ್ತಿದೆ. ವೆರಿ ನೈಸ್. ಲಚ್ಚಿ ನಿನ್ಗೇನು ಅನ್ಸುತ್ತೆ ಪುಟ್ಟ, ಯಾಕಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಶೋ ನಿಂತಿರೋದೇ ಲಚ್ಚಿ ಮೇಲೆ, ಈ ಒಂದು ಪಾತ್ರದ ಮೇಲೆ. ಸೊ ಈ ಪಾತ್ರ ನಿಭಾಯಿಸ್ತಿದ್ಯಾ, ಎಷ್ಟು ಕಷ್ಟ ಆಯಿತು ನಿನಗೆ ಈ ಪಾತ್ರ ನಿಭಾಯಿಸೋಕ್ಕೆ, ಅಥವಾ ಎಷ್ಟು ಈಸಿ ಆಯಿತು? ನಿರ್ದೇಶಕರು ಯಾವ ಥರ ನಿನಗೆ ಸಪೋರ್ಟ್ ಮಾಡಿದ್ರು, ಹೇಗೆ ಹೇಳಿಕೊಟ್ರು ಆ್ಯಕ್ಟಿಂಗು? ತುಂಬ ಪ್ರಶ್ನೆ ಕೇಳ್ಬಿಟ್ನ, ಒಂದೊಂದಾಗಿ ಉತ್ತರ ಕೊಡು. ಅಂದರೆ ಫಸ್ಟಲ್ಲಿ ನಂಗೆ ಕಷ್ಟ ಆಯಿತು ಆ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋದಕ್ಕೆ. ಹೋಗ್ತಾ ಹೋಗ್ತಾ ಫುಲ್ ಹಳ್ಳಿ ಭಾಷೆ ಈಗ ಹೋಗ್ತಾ ಹೋಗ್ತಾ ಈಸಿ ಆಗ್ಬಿಡ್ತು. ಈಗ ಹೇಳುವಾಗ ಬೈತಪ್ಪಿ ಅದೇ ಹಳ್ಳಿ ಭಾಷೆನೆ ಬರುತ್ತೆ. ಹಾ ಹೌದು ಗಿರಿಜಾ, ನಿಮ್ದು ಅಷ್ಟೇ ಅಲ್ಲ, ಇದು ಮೊದಲನೇ ಹಳ್ಳಿ ಭಾಷೆ ಪಾತ್ರ. ಸೊ ನಿಮ್ಗೆ ಕಷ್ಟ ಆಗ್ಲಿಲ್ವಾ ಇದನ್ನ ಯೂಸ್ ಮಾಡಿ? ಸಖತ್ ಕಷ್ಟ ಆಯ್ತು. ಹಾ ಬನ್ನಿ, ಸ್ಟಾರ್ಟಿಂಗ್ ಅಲ್ಲ. ಎಸ್ ಎಸ್ ಬನ್ನಿ, ಈಗ ತಾನೇ ಮಾತಾಡ್ತಿದ್ವಿ ಪಾತ್ರ. ಗೊತ್ತಿದ್ದಿಲ್ಲ ಬಿಕಾಸ್ ಲ್ಯಾಂಗ್ವೇಜ್ ಒಂಥರ ಬೇರೆ ಟ್ರೆಂಡಿಂಗ್ ಟೈಪ್ ಆಗಿ ಮಾತಾಡ್ತೀನಲ್ಲ ಅದಕ್ಕೆ. ಬಟ್ ಅದು ಎಲ್ಲರೂ ಸಿಕ್ಕಾಗ ದಯವಿಟ್ಟು ಆ ಥರ ಮಾತಾಡಿ ನೀವು ಇಂಗ್ಲೀಷ್ ಮಾತಾಡಿ ಅಂತೆಲ್ಲ ಕೇಳಿದಾಗ ಓಕೆ ಎಲ್ಲ ತಲುಪಿದೆ, ನಾವು ನಮ್ಮ ಪ್ರಯತ್ನ ಫಲ ಕೊಟ್ಟಿದೆ ಅಂತ ಅನ್ಸುತ್ತೆ. ಅಲ್ಲ ಅದು ಆಕ್ಚುಲಿ ಎಷ್ಟು ಅಡಿಕ್ಟಿವ್ ಆಗಿದೆ ಅಂದ್ರೆ ಲ್ಯಾಂಗ್ವೇಜ್ ಅಂಡ್ ಸ್ಕ್ರಿಪ್ಟ್ ಹೇಳ್ಕೊಡುವಾಗ ಡೈರೆಕ್ಟರ್ ಅದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಡ್ತಾರೆ. ಡೈರೆಕ್ಟ್ ಬಹಳ ಇಷ್ಟ ಜೆ ಜೆ ತರ ಮಾತಾಡೋದು. ಐ ಹ್ಯಾವ್ ಅಬ್ಸರ್ವ್ ದಟ್ ಅ ಲಾಟ್. ಜೆ ಜೆ ಸ್ಟೈಲ್ 300 episodes. ಓ ಮೈ ಗಾಡ್, ನಂಗಂತೂ ತುಂಬಾನೇ ಖುಷಿ ಆಗ್ತದೆ ಇವತ್ತು ನಮ್ಮ ಲಚ್ಚಿ ಬಂದು 300 episodes ಕಂಪ್ಲೀಟ್ ಆಗಿರೋದು. ಮತ್ತೆ ಇದು ಇನ್ನೊಂದೇನು ಖುಷಿ ಆಗ್ತಿದೆ ಅಂದ್ರೆ ಅಯೋಧ್ಯದಲ್ಲಿ ಇವತ್ತೇ ರಾಮನ ಸ್ಥಾಪನೆ ಕೂಡ ಆಗಿದೆ, ಅಂಡ್ ನಾವು ಕೂಡ 300 episodes ಕಂಪ್ಲೀಟ್ ಮಾಡಿದೀವಿ. ಅದೇ ಸಂಭ್ರಮಿಸ್ತಾ ಇದೀವಿ. ಇವತ್ತು ದೇವ್ರ ಪೂಜೆ ಮಾಡಿದ್ವಿ, ಸಚ್ಚಲ್ಲಿ ಪಾನಕ ಮತ್ತೆ ಕೋಸಂಬ್ರಿ ಎಲ್ಲ ಹಂಚಿದ್ವಿ, ಸೇರ್ಕೊಂಡು ತಿಂದ್ವಿ, ಅಂಡ್ ಫೋಟೋಸ್ ತೆಗೆಸ್ಕೊಂಡ್ವಿ. ತುಂಬಾ ಜನ ಬಂದಿದ್ರು ನಮ್ಮ ಸ್ಯಾಚಿಗೆ. ಗಿರ್ಜಾ ನಿಮ್ ಸ್ಟೈಲ್ ಅಲ್ಲಿ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಏನ್ ಪಸಂದ್ ಮಾಡಿದ್ವಿ ಅಂದ್ರೆ ಅಯ್ಯೋ ಸಾಕತ್ತೆ, ಖುಷಿ ಆಯ್ತು ನನ್ಗಂತೂ. ಪಕ್ಕದ ಸೆಟ್ಟವರು ಆ ಕಡೆ ಈ ಕಡೆ ಎಲ್ಲ ಜನನು ಬಂದಿದ್ರು, ಮಜ್ಜಿಗೆ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತಲ್ವೇ. ಬಟ್ ಇಲ್ಲಿ ಮಾತ್ರ ಒಟ್ಟಿಗೆ ಇರ್ತಾರೆ. ದೀಪಿಕಾ ಸ್ಟೈಲ್ ಹೇಳ್ತೀನಿ ಇವಾಗ, ಈ ಜಾಜಿ ಮತ್ತೆ ಸಂಗಮ್ಗೆ ಮಾಡೋ ಕೆಲ್ಸಾನೇ ಇಲ್ಲ. ಸಂಗಮ್ ಅಂತೂ ನನ್ ಮಾತೆ ಕೇಳಲ್ಲ. ಈ ಮನೇಲಿ ಎಲ್ರು ಯಜಮಾನರಾಗೋಗಿದ್ದಾರೆ, ನಾನೇನ್ ಮಾಡೋದು? ನಾನು ಈ ಮನೆ ಯಜಮಾನಿ, ನನ್ ಮಾತು ಎಲ್ರು ಕೇಳ್ಬೇಕು. ವಾಟ್ಸ್ ಎ ಜೆ ಜೆ? ಲಕ್ಷಿ
ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಹೋಗು ಪ್ರಾಕ್ಟೀಸ್ ಮಾಡು ಸಾಂಗ್ಗೆ, ರೆಕಾರ್ಡಿಂಗ್ ಇದೆ. ಅಲ್ಲ ಆಡೋದು ಆ ಮಗಿರಿಯಾ, ಇವಳು ಯಾಕೆ ಅಭ್ಯಾಸ ಮಾಡ್ಬೇಕು? ಏ ಅವೆಲ್ಲ ನಿನ್ಗೆ ಯಾಕೆ? ಹಾ ಇದು ಈ ಮನೆ ವಿಷಯ, ಅದೆಲ್ಲ ನಿನ್ಗೆ ಯಾಕೆ? ಇಲ್ಲಿ ಇಲ್ಲೇ ನಿಮ್ಗೆಲ್ಲ ಸೀರಿಯಲ್ ತೋರಿಸ್ಬಿಟ್ರು. ಇವತ್ತು 8 ಗಂಟೆ ಬರೋದು, ಈಗಲೇ ಬೇಗ ಬಂದ್ಬಿಟ್ಟಿದೀವಿ. ಬನ್ನಿ ಈಗ ಸೆಟ್ ಒಳಗೆ ಹೋಗೋಣ. ಕಮನ್ ಓವರ್ ಟು ದೀಪಿಕಾ ಅವರು. ಸರಿ ಬನ್ನಿ, ನಾವು ನಮ್ಮ ಸೆಟ್ ನ ತೋರಿಸ್ತಾ ಹೋಗ್ತೀವಿ, ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ನಮಸ್ತೆ, ಇವರು ಜಿಲೇಬಿ ಅಂತ, ನಮ್ಮ ಲೈಟ್ ಮ್ಯಾನ್. ಓಕೆ, ಸೊ ದಿಸ್ ಇಸ್ ಅವರ್ ಸೆಟ್. ಹಾಯ್ ಹೇಳ್ಬಿಡಿ, ನಮ್ಮ ಸುವರ್ಣ ವೀಕ್ಷಕರಿಗೆ ಎಲ್ಲರಿಗೂ ಹಾಯ್ ಹೇಳ್ಬಿಡಿ. ನಿಮ್ ಇಂಟ್ರೊಡಕ್ಷನ್ ಹೇಳ್ಬಿಡಿ ಹಂಗೆ. ಐ ಆಮ್ ರಾಜು, ಐ ಆಮ್ ಸೆಟ್ ವರ್ಕರ್. ಓಕೆ ಮಯಸ್. ಓಕೆ ಐ ಆಮ್ ವಿಶ್ವ. ಹಾಯ್, ಎಲ್ಲಿ ಎಲ್ಲಿ? ಹಾಯ್ ಹಾಯ್ ಹಾಯ್, ಇವ್ರು ಚೆನ್ನ ಅಂತ ನಮ್ಮ ಕಾಸ್ಟ್ಯೂಮರು. ಸೊ ಇಲ್ಲಿ ಎಲ್ಲ ನಮ್ಮ ಮೇನ್ ಡೈರೆಕ್ಷನ್ ಟೀಮ್ ಇದಾರೆ, ಇವ್ರು ಪವನ್, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು, ಇವರು ಅನಿಲ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರು, ಅಂಡ್ ನಮ್ಮ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಇಲ್ಲಿದ್ದಾರೆ. ಹಾಯ್ ಪೃಥ್ವಿ ಸರ್, ಏನ್ ಹೇಳ್ತೀರಾ ನಮ್ಮ ಸುವರ್ಣ ವೀಕ್ಷಕರಿಗೆ? 300 ಎಪಿಸೋಡ್ ಕಂಪ್ಲೀಟ್ ಮಾಡಿದೀವಿ, ಹಾಗೆ ರಾಮನ್ ಪ್ರತಿಷ್ಠಾಪನೆ ಆಗಿದೆ ಇವತ್ತು, ಏನ್ ಹೇಳ್ತೀರಾ? ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಲಂಚಿಗೆ, ಅಂಡ್ ಈ ಪ್ರೀತಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೀವಿ, ಅಂಡ್ ಈ ಪ್ರೀತಿ ಇನ್ನೂ ಜಾಸ್ತಿ ಕೊಡ್ತಾ ಇದೆ. ಓಕೆ, ಅಂಡ್ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇನ್ನೂ ಬರಲಿದೆ. ಓಕೆ, ಆಕ್ಚುಲಿ ಸರ್ ನಿಮ್ಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ. ಯಾ, ಇನ್ಸ್ಟಾಗ್ರಾಮ್ ಲಚ್ಚಿ ಫ್ಯಾನ್ ಪೇಜಸ್ ಅಲ್ಲೆಲ್ಲ ನಿಮ್ ಬಗ್ಗೆ ತುಂಬಾನೇ ಹೊಗಳ್ತಾ ಇರ್ತಾರೆ, ನಿಮ್ ಬಗ್ಗೆ ತುಂಬಾನೇ ಬರೀತಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ ಬಗ್ಗೆ ಏನಿಲ್ಲ, ಎಲ್ಲ ನಿಮ್ಮಿಂದ ನಾನು. ಓಹೋ, ಎಲ್ಲ ಉಲ್ಟಾ ಇರ್ತಾ ಇದಾರೆ. ಬಟ್ ಥ್ಯಾಂಕ್ ಯು ಸರ್, ಸೂಪರ್ ಅಂಡ್ ಕಂಗ್ರಾಚುಲೇಷನ್ಸ್, 300 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೀವಿ. ಥ್ಯಾಂಕ್ ಯು, ಮೋರ್ ಟು ಗೋ, ಮೋರ್ ಟು ಗೋ. ಥ್ಯಾಂಕ್ ಯು ಸರ್. ನಮ್ಮ ಮೇಕಪ್ ಅಸಿಸ್ಟೆಂಟ್ ಮಂಜು ಅಂತ, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಅಂಡ್ ನಮ್ಮ ಎಲ್ರಿಗೂ ಸುಮ್ನಿರಿ 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 ಅಂತ ಹೇಳ್ತಾನೆ ಇರ್ತಾರೆ. ನಮ್ ಸುರೇಶ್ ಅಣ್ಣ ಹೇಳಿ ಮಾತಾಡಿ. 300 ಎಪಿಸೋಡ್ಸ್ ಒನ್ ಇಯರ್ ಆಯ್ತು, ಕಂಪ್ಲೀಟ್ ಆಗಿದೆ. ಒನ್ ಇಯರ್ ಅಲ್ಲ, 300 ಎಪಿಸೋಡ್. 300 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ. ರೂಮ್ ಅಲ್ಲಿ ಏನೇನ್ ಮಾಡ್ತಾ ಇದಾರೆ ಎಲ್ರು ನೋಡೋಣ. ಯಸ್, ಇದೇ ಇದೇ ಮಾಡೋದು, ಶೂಟಿಂಗ್ ಬಿಟ್ಟು ಇದನ್ನೇ ಮಾಡ್ತಾರೆ ಇವರು. ಹಾಯ್ ಓವರ್ ಟು ಜಾಜಿ. ಇವಾಗ ಏನ್ ಮಾಡ್ಬೇಕು ಇಲ್ಲಿ? ಎಲ್ಲಾನು ತೋರ್ಸಾಯ್ತಲ್ವಾ? ಸೊ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತು ಮತ್ತೆ 8 ಗಂಟೆಗೆ ಸ್ಟಾರ್ ಸುವರ್ಣ ನೋಡಿ, ನಮ್ಮ ಲಚ್ಚಿ ನೋಡಿ, ಅಂಡ್ ಪ್ರತಿದಿನ ನೋಡಿ, ಮಿಸ್ ಮಾಡದೆ ನೋಡಿ, ಬಿಕಾಸ್ ಅಪ್ಕಮಿಂಗ್ ಎಪಿಸೋಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಟಾಕಿ ಯಾರ ಜೊತೆ? ನಮ್ಮ ಡೈರೆಕ್ಟರ್ ಜೊತೆನಾ? ನಮ್ ವಿಜಯ್. ವಿಜಯ್ ಬಾಯ್ ಹೇಳಿಲ್ವಾ? ಒಂದ್ ನಿಮಿಷ ತುಂಬಾ ಸ್ಟ್ರಿಕ್ಟ್ ನಮ್ಮ ಮ್ಯಾನೇಜರ್. ಇಷ್ಟು ಜನ ಇಲ್ಲಿ ಎಲ್ಲರೂ ಸೇರಿ ಕರೆಕ್ಟ್ ಆಗಿ ಶೂಟಿಂಗ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಇವರೇ ಕಾರಣ. ಎಲ್ಲಾರು ಚೆನ್ನಾಗಿ ಕೋಆಪರೇಟ್ ಮಾಡ್ತಿರೋದೇ ಕಾರಣ. ಹೌದಾ? ನೋಡಿ ಇದು ಇದು ಸತ್ಯವಾದ ಮಾತು. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಎಪಿಸೋಡ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ, ಕಂಪ್ಲೀಟ್ ಆಗಿದ್ದಕ್ಕೆ ನೀವೇ ಕಾರಣ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ಇದೇ ಸಪೋರ್ಟ್ ಹೀಗೆ ಇರ್ಲಿ. ಅಂಡ್ ನಮ್ಮ ಲಚ್ಚಿ ನೋಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಾಯ್.